ಇಲ್ಲಿ ನೋಡ್ರಿ, ರೈಟ್ ದಿ ಇಕ್ವೇಶನ್ ಆಫ್ ದಿ ಲೈನ್ ಫಾರ್ ವಿಚ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಹಾಫ್ ಅಂತಿದೆ. ಸೊಲ್ಯೂಷನ್ ಅಂತ ಬರ್ತೀನಿ. ಏನು? ಇಟ್ ಈಸ್ ಗಿವನ್ ದಟ್ ಎಂ ಅಂದರೆ ಸ್ಲೋಪ್ ಆಫ್ ದಿ ಲೈನ್ ಅಂತ, ಸ್ಲೋಪ್ ಆಫ್ ದಿ ಲೈನ್ ಅಂತ ಅಂದರೆ ಟ್ಯಾನ್ ಆಫ್ ದಿ ಆ್ಯಂಗಲ್ ಅಂತ. ಎಷ್ಟು ಕೊಟ್ಟಿದ್ದಾನೆ ಅವನು? ಹಾಫ್ ಕೊಟ್ಟಿದ್ದಾನೆ. ಹೌದಾ? ಒಂದನೇ ಲೆಕ್ಕ ಮಾಡೋಣ ನಾನು. ವೈ ಇಂಟರ್ಸೆಪ್ಟ್ ಅಂದರೆ ಏನಂತಿದೆ? -3/2 ಅಂತಿದೆ ಅಲ್ವಾ. ಹೀಗಂದರೆ ಯಾವುದು ಬೆಲೆ ಇದು? ಸಿ ಬೆಲೆ ನೋಡು, ಇಲ್ಲಿದೆ ನೋಡು ವೈ ಇಂಟರ್ಸೆಪ್ಟ್ ಅಂತ ಅಲ್ವಾ. ವೈ ಇಂಟರ್ಸೆಪ್ಟಿನ ಬೆಲೆ ಏನು? ಸಿ ಬೆಲೆ. ದೇರ್ಫೋರ್ ಈಕ್ವೇಶನ್ ಆಫ್ ದಿ ಲೈನ್ ಈಸ್ ಈ ಫಾರ್ಮುಲ ಉಪಯೋಗಿಸ್ಬೇಕಾ? ವೈ ಈಸ್ ಈಕ್ವಲ್ ಟು MX+C. ವೈ ಈಸ್ ಈಕ್ವಲ್ ಟು ಎಮ್ ಅಂದರೆ ಹಾಫ್ ಇಂಟು ಎಕ್ಸ್ ಪ್ಲಸ್ ಸಿ ಅಂದರೆ -3/2. ಕರೆಕ್ಟಾ? ಎಲ್ಲದನ್ನು ಎರಡನ್ನ ಗುಣಿಸ್ಬಿಡ್ತೀನಿ. ಇದು 2y ಆಯಿತು, ಇದನ್ನ ಎರಡನ್ನ ಗುಣಿಸಿದ್ರೆ ಎಕ್ಸ್ ಆಯಿತು, ಇದನ್ನ ಎರಡನ್ನ ಗುಣಿಸಿದ್ರೆ ಇದಕ್ಕೆ ಆನ್ಸರ್ ಆಗುತ್ತೆ. +2 -3 -3 ಆಯಿತು. ಕರೆಕ್ಟಾ? ಈ 2y ಈ ಕಡೆ ತಗೊಂಡೋಗ್ತೀನಿ, ಎಕ್ಸ್ ಇದೆ, ಇದು ಈ ಕಡೆ ತಗೊಂಡೋದ್ರೆ 2y ಆಯಿತು, ಆ ಕಡೆ -3 ಇದೆ, ಇದು ಕೊಟ್ಟು 0. ಅಲ್ಲಿಗೆ ಒಂದನೇ ಲೆಕ್ಕ ಮುಗೀತು. ಎರಡನೇ ಲೆಕ್ಕಕ್ಕೆ ಬರೋಣ. ಏನು ಕೊಟ್ಟಿದ್ದಾನೆ? ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಿದ್ದಾನೆ. ಈಗ ಹಾಗಂದ್ರೂ ಸಿ ಅಂತಾನೆ ನಮ್ಮ ಫಾರ್ಮುಲದಲ್ಲಿರೋದು. ಎಕ್ಸ್ ಇಂಟರ್ಸೆಪ್ಟ್ ಎಷ್ಟಿದೆ? 4 ಇದೆ ನೋಡು. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ಈ ಫಾರ್ಮುಲ ಉಪಯೋಗಿಸ್ಬೇಕು. ಈಕ್ವೇಶನ್ ಆಫ್ ದಿ ಲೈನ್ ಈಸ್ ಈಕ್ವೇಶನ್ ಆಫ್ ದಿ ಲೈನ್ ಈಸ್ ಏನದು? ವೈ ಇಸ್ ಈಕ್ವಲ್ ಟು ಎಮ್ ಇಂಟು -C ಅಂತ. ಕರೆಕ್ಟಾ? ವೈ ಇಸ್ ಈಕ್ವಲ್ ಟು ಎಮ್ ಅಂದರೆ ಎಷ್ಟಿದೆ? ಹಾಫ್ ಇದೆ. ಎಕ್ಸ್ ಮೈನಸ್ ಸಿ ಅಂದರೆ ಎಷ್ಟಿದೆ? 4 ಇದೆ. 2 ಇಲ್ಲಿ ಗುಣಿಸ್ರಿ, 2y ಆಯಿತು. 1 ಇವೆರಡು ಗುಣಿಸಿದ್ರೆ -4 ಆಯಿತು. 2y ಈ ಕಡೆ ತಗೊಂಡ್ರಿ, ಎಕ್ಸ್ -2y -4 = 0 ಅಂತಾಯಿತು. ಕರೆಕ್ಟಾ? ಥ್ಯಾಂಕ್ಸ್.